ಇದು 100% ಅವಕಾಶ ಇದೆ ನೆಕ್ಸ್ಟ್ ಮಂತ್ ಇಂದ ಅಂತ ಹೇಳಿ ಅಂದ್ರೆ ಜನರು ಬರ್ಬೋದು ಎಲ್ಲರೂ ಹಾಗಾಗಿ ನೀನು ಸಿನಿಮಾ ಬರ್ತೀರ ಬಟ್ ಸಿನಿಮಾ ಬರ್ತೀರ 100% ಫುಲ್ ಸಿನಿಮಾ ಖುಷಿ ಇದೆ ಜೊತೆಗೆ ಹೇಗೆ ಪ್ಲಾನ್ ಮಾಡ್ತಿದ್ದೀನಿ ತುಂಬಾ ಖುಷಿ ಇದೆ ನನಗೇನು ಎಲ್ಲವೂ ಪಾಸಿಟಿವ್ ಆಗಿ ಅಪ್ರೋಚ್ ಆಗ್ತಿದೆ ರಾಮಾರ್ಜುನಗೆ ಅಂತ ನಾನು ಈಗ ಬಂದಿದ ತಕ್ಷಣ ಬಂದು ಹೇಳಿದ್ರು ಇಟ್ ಇನ್ಕ್ರೀಸ್ ಆಗ್ತಿದೆ ಅಂತ 100% ಆ 75% ಏನು ಗೊತ್ತಿಲ್ಲ ಬಟ್ 50% ಇಂದ ಇನ್ನೂ ಹೆಚ್ಚು ಆಕ್ಯುಪೆನ್ಸಿ ಇನ್ಕ್ರೀಸ್ ಆಗ್ತಿದೆ ಅಂತ ಕೇಳಿದಾಗ ತುಂಬ ಖುಷಿ ಆಯಿತು ಅಂದರೆ ಎಲ್ಲವೂ ಕೂಡಿ ಬರ್ತಿದೆಯಲ್ಲ ಈ ಸಿನಿಮಾಗೆ ಅಂತ ಅಫ್ಕೋರ್ಸ್ ನಾವು 50%ಗೆ ರೆಡಿಯಾಗಿ ಬರ್ತಿದ್ವಿ ಬಟ್ ಇದೊಂಥರ ಆ್ಯಡ್ ಆನ್ ಬೋನಸ್ ಆಗಿ ಸ್ಟಾರ್ಟ್ ಆಯಿತು ನಮಗೆ ಆ್ಯಸ್ ಯೂಶ್ವಲ್ ನಾವು ಇದನ್ನೇ ಎಲ್ಲ ವೇಟ್ ಮಾಡ್ತಾ ಇದ್ವಿ ಇಡೀ ಚಿತ್ರರಂಗ ಇದನ್ನೇ ವೇಟ್ ಮಾಡ್ತಾ ಇದ್ವಿ ಎಲ್ಲ ಕಡೆ ಎಲ್ಲವೂ ಕರೆಕ್ಟ್ ಆಗಿದೆ ಬಟ್ ಸಿನಿಮಾ ರಂಗಕ್ಕೆ ಮಾತ್ರ ಯಾಕೋ ತೀರಾ ಮೋಸ ಆಗೋಯ್ತಾ ಅಂತ ಬಟ್ ಇವಾಗ ದೇವ್ರ ದಯದಿಂದ ಅದು ಸ್ಟಾರ್ಟ್ ಆಗಿದ್ದು ನಿಜವಾಗ್ಲೂ ಖುಷಿ ಆಗ್ತದೆ ನನಗೆ ರಾಮಾರ್ಜುನ ನಿಮ್ಮ ಒಂದು ಕನಸು ಕನಸಿನ ಸಬ್ಜೆಕ್ಟ್ ತುಂಬಾ ಕಷ್ಟಪಟ್ಟು ಮಾಡಿದ್ರಿ ಆಕ್ಚುಲಿ ನಿಮ್ಮ ಸಿನಿಮಾದ ಔಟ್ಪುಟ್ ಕೂಡ ಚೆನ್ನಾಗಿ ಬಂದಿದೆ ಅಂತ ಹೇಳಿ ಸ್ಯಾಂಪಲ್ಸ್ ಗಳು ಏನ್ ಇಂಪ್ರೆಷನ್ಸ್ ಇದೆ ಸಿನಿಮಾ ಹೇಗೆ ರಿಸೀವ್ ಮಾಡ್ಬೋದು ಅಂತ ಸಿ ನಾನು ಹೇಳೋದಂದ್ರೆ ನನಗೊಂದು ಕನಸಿತ್ತು ಸರ್ ನಾನು ನನ್ನಲ್ಲಿ ಅಂದರೆ ನನಗೆ ಈ ಥರ ಬರಬೇಕು ನನ್ನ ಫ್ರೇಮಲ್ಲಿ ಹಿಂಗಿರಬೇಕು ಅಂತ ಅದಕ್ಕೆ ಆ ಕನಸುಗೋಸ್ಕರ ತುಂಬ ವೆಯ್ಟ್ ಮಾಡಿದೆ ನಾನು ಅಂದರೆ ತುಂಬ ಅಂದರೆ ನಿಮಗೆಲ್ಲರಿಗೂ ಗೊತ್ತಿರೋಂಗೆ 10 ವರ್ಷ ಪೀರಿಯಡ್ ವೆಯ್ಟಿಂಗ್ 10 ವರ್ಷ ವೆಯ್ಟ್ ಮಾಡಿದೆ ಬಟ್ ನನಗೆ ಆ ಥರ ಬರಲಿಲ್ಲ ಅಥವಾ ಆ ಥರ ಯಾವುದೂ ರೆಸ್ಪಾನ್ಸ್ ಬಂದಿಲ್ಲ ಅಂದರೆ ಆ ಥರ ಆಫರ್ಸ್ ಹುಡುಕೊಂಡು ಬರಲಿಲ್ಲ ಅರೆ ಬರಲಿಲ್ಲ ಅಂತ ಸುಮ್ಮನೆ ಕೂತ್ರೆ ಏನೂ ಆಗಲ್ಲ ಓಕೆ ನಮಗೆ ನಾವೇ ಫ್ರೇಮ್ ಇಟ್ಕೊಳ್ಳೋಣ ಅಂತ ಅಂದಾಗ ಈ ಸಬ್ಜೆಕ್ಟ್ ಹುಟ್ಟಿದ್ದು ನನ್ನ ಮನಸ್ಸಲ್ಲಿ ನನಗೇನೇನು ಕನಸಿತ್ತು ನನಗೆ 10 ವರ್ಷದ ಶ್ರಮದಲ್ಲಿ ಒಂದು ಕನಸಿತ್ತಲ್ಲ ನನ್ನ ಪ್ರೊಜೆಕ್ಷನ್ ಹಿಂಗಿರಬೇಕು ನನ್ನ ವೇ ಆಫ್ ಸಿನಿಮಾ ಹಿಂಗಿರಬೇಕು ಇದೆಲ್ಲ ಕನಸಿತ್ತಲ್ಲ ಅಲ್ಲಿ ಹುಟ್ಟಿದಂಥ ಸಿನಿಮಾ ರಾಮಾರ್ಜುನ ಅದು ಸಿನಿಮಾ ನೋಡಿ ಈಗ ನನಗೆ ಎಷ್ಟು ಪಾಸಿಟಿವ್ ಪ್ರತಿ ಸಿನಿಮಾನ ನಾನು ತೀರಾ ಭಯ ಪಡ್ತಿದ್ದೆ ರಿಲೀಸ್ ಮಾಡೋಕ್ಕೆ ರಿಲೀಸ್ ಅಂದ ಕೂಡಲೇ ನಂಗೆ ನಿಜವಾಗ ಶಿವರ್ ಆಗೋದು ಬಟ್ ಈ ಸಿನಿಮಾ ಯಾವಾಗ ನಿಮಗೆಲ್ಲ ತೋರಿಸೋಣ ಆಡಿಯನ್ಸ್ಗೆ ಯಾವಾಗ ತೋರಿಸೋಣ ಈ ಕಾತುರದಂತ ಇದ್ದೀನಿ ನಾನು ಟ್ರೈಲರ್ ನೋಡಿದಾಗ ನಾನು ದೇವರೊಳಗೆ ಈ ರೇಂಜ್ ರೀಚ್ ಆಗುತ್ತೆ ನಾನು ಎಕ್ಸ್ಪೆಕ್ಟೇ ಮಾಡಿಲ್ಲ ನನ್ನ ಟ್ರೈಲರ್ ಯಾವುದು 1 ಮಿಲಿಯನ್ ಕ್ರಾಸ್ ಆಗಿಲ್ಲ ಇಟ್ಸ್ ಆಲ್ಮೋಸ್ಟ್ 3 ಮಿಲಿಯನ್ಸ್ ಐ ವಾಸ್ ರಿಯಲಿ ಶಾಕ್ಡ್ ಅದೇ ನಾನು ನಾನು ಕಾರ್ತಿಕ್ ಅವ್ರು ಹೇಳ್ದಂಗೆ ನನಗೆ ಏನೋ 19th ಏನೋ ಡಿಸೈಡ್ ಮಾಡಿದ್ವಿ 29th ಬರೋಣ 10 ಡೇಸ್ ಇದೆ ಇನ್ನೂ ಕಾಪಿ ರೆಡಿ ಆಗಲಿಲ್ಲ ಪ್ರಮೋಷನ್ ಮಾಡಿ ಎಲ್ಲವೂ ಮಾಡಬೇಕು ನೋಡೇ ಬಿಡೋಣ ಹಾಗೆ ಆಗುತ್ತೆ ಅಂದ್ಕೊಂಡ್ರೆ ಆಗುತ್ತೆ ಸತತವಾಗಿ 8 ಡೇಸ್ ಏನೋ ಹಾರ್ಡ್ಲಿ ಒಂದು 1/2 ಅವರ್ 1 ಅವರ್ ಮಲಗ್ತಿದ್ದೆ ಬಟ್ ಒಂದೇ ಟಾರ್ಗೆಟು ಡೇ ಅಲ್ಲಿ ಪ್ರಮೋಷನ್ ಮಾಡು ನೈಟ್ ಎಲ್ಲ ಟೆಕ್ನಿಕಲ್ ವರ್ಕ್ ಡೇ ಅಲ್ಲಿ ಪ್ರಮೋಷನ್ ಮಾಡು ನೈಟ್ ಎಲ್ಲ ಎಲ್ಲಾಗಿ ಔಟ್ಪುಟ್ ನೋಡಿದಾಗ ಅಂತ ಖುಷಿ ಅಂದ್ರೆ ನಾನು ರಕ್ಷಿತ್ ಜೊತೆಯಲ್ಲಿ ನಮ್ಮೆಲ್ಲ ಒಂದಿನ ಅಂತ ಇದ್ದೀವಿ ಆನ್ ಬೋರ್ಡ್ ಬಂದಿದ್ದು ಈ ಸಿನಿಮಾಗೆ ಅಂದರೆ ಸಿನಿಮಾ ಅಷ್ಟು ಇಷ್ಟ ಆಯಿತು ನಾನು ಆಗಲೇ ಪ್ರೆಸ್ ಮೀಟ್ ಹೇಳಿದಂಗೆ ನಾನು ನಿಜವಾಗ್ಲೂ ರಕ್ಷಿತ್ ನಾನು ಹಿಂಗೆ ಬಾ ನೀನು ನನಗೆ ಸಪೋರ್ಟ್ ಮಾಡಿ ಬಂತ ರಕ್ಷಿತ್ ಇನಿಷಿಯೇಟೆಡ್ ದಿಸ್ ಈ ಸಿನಿಮಾ ದೊಡ್ಡ ಸ್ಕೇಲಲ್ಲಿ ಮಾಡೋಣ ಈ ಸಿನಿಮಾ ದೊಡ್ಡ ಸ್ಕೇಲಲ್ಲಿ ಥಿಯೇಟ್ರಿಗೆ ಹೋಗಲಿ ಅಂತ ರಕ್ಷಿತ್ತು ಆ್ಯಂಡ್ ಇಟ್ಸ್ ಆಲ್ ಪ್ಯಾಷನ್ ಟುವರ್ಡ್ಸ್ ಫಿಲಮ್ ಬಿಸ್ನೆಸ್ ಇಲ್ಲ 100% ಇಲ್ಲ ಸರ್ ಜೀರೋ ಬಿಸ್ನೆಸ್ ಅಂದರೆ ನಾನು ನಾನು ಕೋ ಪ್ರೊಡ್ಯೂಸರ್ ರಕ್ಷಿತ್ ಇವೆಲ್ಲ ಬೇಡ ಬೇಡ ಅಂತ ಇಲ್ಲ ನಾನು ಕೊಡ್ತೀನಿ ಕೋ ಪ್ರೊಡ್ಯೂಸರ್ ಅಂತಲ್ಲಿ ನಾನು ಕೊಟ್ಟಿದ್ದು ಹೊರತು ಅದು ಯಾವುದೂ ಆಸೆ ಇರಲಿಲ್ಲ ರಕ್ಷಿತ್ ಏನಂತ ಸಿನಿಮಾ ಚೆನ್ನಾಗಿದೆ ಇದು ಆಡಿಯನ್ಸಿಗೆ ತೊಗೊಂಡೋಗ್ಬೇಕು ಇದು ರೀಚ್ ಆಗಬೇಕು ಅದೊಂದೇ ಇಂಟೆನ್ಷನ್ ಇದ್ದಿದ್ದು ಆ ಇಂಟೆನ್ಷನಿಂದನೇ ರಕ್ಷಿತ್ ಆನ್ ಬೋರ್ಡ್ ಬಂದಿದ್ದು ಇಲ್ಲ ಮತ್ತೆ ಕಾರ್ತಿಕ್ ಅವರು ಆನ್ ಬೋರ್ಡ್ ಸಿನಿಮಾ ಸೊ ಅಫ್ಕೋರ್ಸ್ 100% ಅದೆಲ್ಲ ಬಂದಾದ್ಮೇಲೆ ರಾಮಾರ್ಜುನ ಆ ಸಿನಿಮಾ ವ್ಯಾಲ್ಯೂವೇ ಚೇಂಜ್ ಆಗೋಯ್ತು ಆ ಸಿನಿಮಾ ಸ್ಕೇಲೇ ಚೇಂಜ್ ಆಗುತ್ತೆ ಥ್ಯಾಂಕ್ ಯು ಸೋ ಮಚ್ ಪ್ಲೀಸ್ ಎಲ್ಲರೂ ಬನ್ನಿ ಹಂಡ್ರೆಡ್ ಪರ್ಸೆಂಟ್ ಅಂದರೆ ಇದು ರಾಮಾರ್ಜುನ ತೆಲುಗು ಅಲ್ಲಂತೂ 100% ಬರುತ್ತೆ ಆಲ್ಮೋಸ್ಟ್ ಕೆಲಸಗಳೆಲ್ಲ ಮುಗಿಸ್ಬಿಟ್ಟಿದ್ದೀನಿ 3 ದಿನ ಇದ್ದೀರಿ ಆಗೋಗ್ತಾ ಇತ್ತು ಸೊ ರಿಲೀಸ್ ಡೇಟ್ ಫಿಕ್ಸ್ ಆದ್ರಿಂದ ಆ ಕೆಲಸನ ಪಾಸ್ ಮಾಡಿ ನಾನು ಕನ್ನಡ ವರ್ಷನ ಫಸ್ಟ್ ರಿಲೀಸ್ ಮಾಡ್ತೇನೆ ಓಕೆ ಸರ್ ಥ್ಯಾಂಕ್ ಯು